ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಧನುರ್ ಮಾಸ ಪೂಜೆ ಮಾಡ್ಕೊಂಬಂದೆ ವೀಡಿಯೋ ಎಂಡವ್ರಿಗೂ ಅದು ಹ್ಯಾಡ್ ಆಗಿರಲಿಲ್ಲ ನನಗೂ ಒಂದು ಸ್ವಲ್ಪ ಎಡ್ ಹಾಕಿರೋದ್ರಿಂದ ಮೊದಲೇ ನಾನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಏನು ತಿಂಡಿ ಮಾಡಬೇಕು ಅಂತ ಗೊತ್ತಾಗಿರಲಿಲ್ಲ ಫ್ರಿಡ್ಜಲ್ಲಿ ಅವರೇ ಕಾಳಿತ್ತು ಎತ್ತಿ ಇಟ್ಟಿದ್ದೆ ನಿನ್ನೆ ಮೇಲೆ ಸಾರು ಮಾಡಿ ಅವರೇ ಕಾಳನ್ನೆಲ್ಲ ಹಾಗೆ ಇಟ್ಟು ಟೊಮೊಟೊನೂ ತುಂಬ ಹಣ್ಣಾಗಿದ್ವು ಹಣ್ಣಾಗಿರೋದರಿಂದ ಎಲ್ಲ ಟೊಮೊಟೊ ಜಾಸ್ತಿ ಹಾಕ್ತೀನಿ ಆಲ್ಮೋಸ್ಟ್ ನಾನು ಟೊಮೊಟೊ ಬಾತಿಗೆ ಹೆಣ್ಣು ತುಂಬ ಟೊಮೊಟೊ ಇರಬೇಕು ಅವಾಗ ಟೊಮೊಟೊ ಭಾತು ನೋಡಿ ಲೀವ್ಸ್ ಇಲ್ಲಿ ನೀವು ತುಂಬ ಅಬ್ಸರ್ವ್ ಮಾಡಿ ಇಲ್ಲಿ ಗ್ರೀನ್ ಲೀವ್ಸ್ ಹಾಕಿ ಏನಲ್ಲ ಅದು ಬಿರಿಯಾನಿ ಎಲೆ ಅಂತ ಬಿರಿಯಾನಿ ನಾನು ಇನ್ಯಾವುದು ಮಸಾಲೆ ಏನು ಫ್ಲೇವರ್ ಬರೋ ಅಂತ ಇನ್ನು ಯಾವುದು ಹಾಕೋಲ್ಲ ಫ್ರೆಂಡ್ಸ್ ಸೀಡ್ಸ್ ಯಾವುದೂ ಬರೆಯೋದು ಒಂದು ಎಲೆ ಹಾಕ್ತೀನಿ ತುಂಬ ಈರಿಚಾಗಿ ಫ್ಲೇವರ್ ಬರುತ್ತೆ ಬಿರಿಯಾನಿ ದಮ್ ಬಿರಿಯಾನಿ ಎಲ್ಲ ಮಾಡ್ತಿರಲ್ಲ ಆ ಥರ ನೀವೇ ಒಂದು ಸರಿ ಟ್ರೈ ಮಾಡಿ ಆ ಎಲೆ ಆಲ್ಮೋಸ್ಟ್ ಸಿಗುತ್ತೆ ನಮ್ಮ ಶಿವಮೊಗ್ಗ ಸೈಡ್ ಇರೋದರಿಂದ ಆ ಎಲೆ ನಾನು ಪಾಟೊಳಗೆ ಇಟ್ಕೊಂಡಿದ್ದೀನಿ ಮಾಡಬೇಕಾದ್ರೆ ಒಂದು ಆಫ್ ಅಥವಾ ಒಂದು ಒನ್ ಹಾಕ್ಬಿಟ್ರೆ ತುಂಬ ಐರಿಚ್ ಆಗಿಬಿಡುತ್ತೆ ಫ್ಲೇವರ್ಸ್ ಮುಖಕ್ಕೆ ಹೊಡ್ದಂಗೆ ಆಗುತ್ತೆ ಅದಕ್ಕೆ ನಾನು ಅದಕ್ಕೆ ಚಕ್ಕೆ ಎಲ್ಲವಾಗ ಎಣ್ಣೆಗೆ ಏನು ಹಾಕೋದಿಲ್ಲ ಬರೀ ಈರುಳ್ಳಿ ಹಾಕ್ಬಿಟ್ಟು ಅವ್ರ ಎಲೆ ಹಾಕ್ಬಿಡ್ತೀನಿ ಅದರಲ್ಲಿ ತುಂಬ ಫ್ಲೇವರ್ ಬರುತ್ತೆ ಫ್ರೆಂಡ್ಸ್ ನಾನು ಸುಳ್ಳೆ ಹೇಳ್ತಾರೆ ಒಂದು ಸರಿ ಆ ಪಲಾವ್ ಎಲೆ ಇದ್ದರೆ ಆ್ಯಕ್ಚುಲಿ ಪಲಾವ್ ಎಲೆ ಅನ್ನೋಲ್ಲ ಅದನ್ನು ಬಿರಿಯಾನಿ ಎಲೆ ಅಂತಾರೆ ಮಲ್ನಾಡು ಸೈಡ್ ತುಂಬಾ ಫೇಮಸ್ಸು ಮಲ್ನಾಡು ಸೈಡ್ ಸಿಕ್ಕೇ ಸಿಗುತ್ತೆ ನೀವು ಶಿವಮೊಗ್ಗ ಸೈಡೆಲ್ಲ ಹೋದರೆ ನಮ್ಮ ಅಮ್ಮರ ಮನೆ ಶಿವಮೊಗ್ಗ ಸೈಡ್ ಇರೋದ್ರಿಂದ ಆ ಎಲೆ ನನಗೆ ಸಿಗುತ್ತೆ ಹಾಗಾಗಿ ಒಂದನ್ನು ತಂದು ನಾನು ಪಾಠಕ್ಕೆ ಹಾಕ್ಕೊಂಡಿದ್ದೆ ಅದೇ ಆಗುತ್ತೆ ನಮ್ಮ ಮನೆ ಫ್ಯಾಮಿಲಿಗೆ ಅಲ್ವಾ ನಾವು ವೀಕ್ಲಿ ಒನ್ ಟೈಮ್ ಇಲ್ಲ ಟೊಮೊಟೊ ಭಾತ್ ಮಾರೋದ್ರಿಂದ ಸಾಕು ಅಟ್ಲೀಸ್ಟ್ ನಾವು ಕಟ್ ಮಾಡ್ದಂಗೆ ಕಟ್ ಮಾಡ್ದಂಗೆ ಅದು ಗ್ರೋತ್ ಆಗ್ತಾ ಇರುತ್ತೆ ನೋ ಪ್ರಾಬ್ಲಮ್ ನೋಡಿ ನಾನು ಅವರೆ ಕಾಳು ಹಾಕಿದ್ದೀನಿ ಈರುಳ್ಳಿ ಹಾಕಿದ್ದೀನಿ ಟಮೊಟೊ ಹಾಕಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡಿದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಒಂದು ಪೀಸು ಲವಂಗ ನಾಲ್ಕು ಕಾಳು ಮತ್ತು ಒಂದು ಸ್ವಲ್ಪ ಕಾಯಿ ಹಾಕಿದ್ದೀನಿ ನಾನು ಜಾಸ್ತಿ ಮಸಾಲೆ ಲೈಕ್ ಮಾಡಲ್ಲ ಯಾಕೆಂದರೆ ಜಾಸ್ತಿ ವೆಜಿಟೇಬಲ್ ತಿನ್ನೋದ್ರಿಂದ ಆಯಿಲ್ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಚೆನ್ನಾಗಿ ಬೇಕು ಅಂತ ಇದೆ ನಾನು ಆಲ್ರೆಡಿ ಮಿಕ್ಸಲ್ಲಿ ರುಬ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲರಿಗೂ ಟೊಮೊಟೊ ಭಾತ್ ಮಾಡೇ ಮಾಡ್ತೀರಾ ಬಟ್ ಈ ಎಲೆ ಹಾಕೋದ್ರಿಂದ ತುಂಬಾ ರಿಚಾಗಿರುತ್ತೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ಪಲಾವ್ ಎಲೆ ಹಾಕಿರೋದ್ರಿಂದ ರೇಷನ್ ಅಕ್ಕಿ ಕಡೆ ಊರ ಕಡೆ ಎಲ್ಲ ರೇಷನ್ ಅಕ್ಕಿ ಸಿಗುತ್ತೆ ಗೊತ್ತಾ ಹಳ್ಳಿ ಕಡೆಯೆಲ್ಲ ರೇಷನ್ ಅಕ್ಕಿ ಕೊಟ್ಟೆ ಕೊಡ್ತಾರಲ್ವ ನೀವು ಯೂಸ್ ಮಾಡೋದು ಅಕ್ಕಿ ಇದು ಇಡ್ಲಿ ದೋಸೆಗೆಲ್ಲ ಯೂಸ್ ಮಾಡೇ ಮಾಡ್ತೀವಿ ಆ ಅಕ್ಕಿ ಜೊತೆ ಈ ಪಲಾವ್ ಎಲೆ ಹಾಕಿದ್ರೆ ಸಾರಿ ಬಿರಿಯಾನಿ ಎಲೆ ಹಾಕಿದ್ರೆ ಅಕ್ಕಿ ಸೋನಾ ಮಸೂರಿಗಿಂತ ಬಿರಿಯಾನಿ ಅಕ್ಕಿ ಬರುತ್ತಲ್ಲ ಆ ಫ್ಲೇವರ್ ಬರುತ್ತೆ ಫುಲ್ ಬಿರಿಯಾನಿ ರೈಸ್ ಫ್ಲೇವರ್ ಬರುತ್ತೆ ಫ್ರೆಂಡ್ಸ್ ಆ ಅಕ್ಕಿ ಊಟ ಮಾಡ್ತಾಯಿದ್ರು ನಾವು ಬಿರಿಯಾನಿ ಸೋನಾ ಮೊಸೂರಿಗಿಂತ ರಿಚಾಗೇ ನಮಗೆ ಫ್ಲೇವರ್ ಗೊತ್ತಾಗುತ್ತೆ ಅಷ್ಟು ರಿಚ್ಚಾಗಿರುತ್ತೆ ಬಾಸುಮತಿ ಅಕ್ಕಿ ಬರುತ್ತಲ್ಲ ಆ ಟೈಪಲ್ಲಿ ರಿಚ್ಚಾಗಿರುತ್ತೆ ಅಷ್ಟು ಫಲವಿಲ್ಲ ನೀನು ನೋಡಿ ನಾಲ್ಕೇ ಕಡಿ ನಾಲ್ಕೇ ತುಂಡು ನಾನು ಕಟ್ ಮಾಡಿರೋದು ಬಟ್ ಅದ್ರ ಫ್ಲೇವರ್ ಎಷ್ಟು ಬರ್ತಾಯಿದೆ ಅಂದರೆ ಮನೆ ಫುಲ್ಲು ಅರೋಮಾ ಬಂದಿರುತ್ತೆ ಹೊರಗಡೆ ಎಲ್ಲ ಬರ್ತಾ ಇರುತ್ತೆ ಅಷ್ಟು ನನಗೆ ಅದು ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ನಮ್ಮ ಮನೇಲಿ ಪಲಾವು ಮತ್ತು ಟೊಮೊಟೊ ಭಾತ್ ಮಾಡಿದಾಗ ಇದು ಒಂದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ನಾನು ಹಾಕೋದು ಇನ್ನೇನು ಹಾಕೋಲ್ಲ ಜಾಸ್ತಿ ನಾನು ಅದು ತುಂಬಾ ಚೆನ್ನಾಗಿರುತ್ತೆ ಅದೊಂದೇ ನಮ್ಮ ಮನೇಲೆಲ್ಲ ಇಷ್ಟಪಡ್ತೀನಿ ಅನ್ನೋದು ಅಂದರೆ ಪಲಾವು ಟೊಮೊಟೊ ಭಾತ್ ಆಲ್ಮೋಸ್ಟ್ ಯಾವಾಗಲೂ ನೈಟ್ ಮಾರು ಮಾಡಿ ಒನ್ ಟೈಮಿಗೆ ಆವಾಗಲೂ ಸಹ ಊಟ ಮಾಡ್ತಾರೆ ನಾನು ಕೊತ್ತಂಬರಿ ಕುದಿನ ಎಲ್ಲ ರುಬ್ಬೆ ಹಾಕ್ಬಿಟ್ಟೆ ಯಾಕೆಂದರೆ ಒಂದು ಸ್ವಲ್ಪ ಗ್ರೀನಿಷ್ ಆಗಿದ್ರೆ ಒಂದು ಸ್ವಲ್ಪ ಲೈಕ್ ಮಾಡ್ತಾರೆ ಮನೇಲಿ ಆದ್ದರಿಂದ ನಾನು ಗ್ರೀನಿಷ್ ಆಗಿರೋಕ್ಕೆ ಆಲ್ಮೋಸ್ಟು ಎಲ್ಲ ರುಬ್ಬಾಕ್ಬಿಡ್ತೀನಿ ಹಸಿ ಮಿರ್ಸಿಕೆಯೂ ಸಹ ರುಬ್ಬೆ ಹಾಕಿದ್ದೆ ನಾನು ನೆಕ್ಸ್ಟ್ ಟೈಮ್ ನಾನು ನೀಟಾಗಿ ಒನ್ ಬೈ ಒನ್ ಮಾಡ್ತೀನಿ ಅಂದರೆ ನನಗೆ ಧನುಮಾಸ ಪೂಜೆ ಮಾಡಿರೋದ್ರಿಂದ ಒಂದು ಸ್ವಲ್ಪ ಸುಸ್ತಾಗಿತ್ತು ಟೈರ್ಡ್ ಆಗಿತ್ತು ರೆಸ್ಟ್ ಇರಲಿಲ್ಲ ಇವತ್ತು ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ಬಂದು ಪೂಜೆ ಮಾಡಿಬಿಟ್ಟು ಒಂದು ಸ್ವಲ್ಪ ಕಾಫಿ ಕೊಡೋದು ಸ್ವಲ್ಪ ರೆಸ್ಟ್ ಮಾಡಿದೆ ಒಂದು ಸ್ವಲ್ಪ ನನ್ನ ವರ್ಕ್ ಇತ್ತು ನಾನು ವರ್ಕ್ ಮಾಡಿಕೊಂಡು ಆಮೇಲಿಂದ ಟಿಫನ್ ಮಾಡೋಕೋದ್ನಲ್ಲ ಏಟ್ ಓ ಕ್ಲಾಕಿಗೆ ಆ ಟೈಮಲ್ಲಿ ಎಲ್ಲ ಹೆಚ್ಕೊಂಡ್ಬಿಟ್ಟಿದ್ದೆ ನಾನು ಒಂದು ಬೈ ಒಂದು ವಿಡಿಯೋ ಮಾಡೋಕ್ಕಾಗಿಲ್ಲ ಸಮ್ ಪ್ರಾಬ್ಲಮ್ಸ್ ಇರೋದ್ರಿಂದ ನಾನು ಡೈರೆಕ್ಟ್ ಸುಮ್ಮನೆ ಲಾಗ್ ಅಲ್ವಾ ಇಲ್ಲ ಆಲ್ಮೋಸ್ಟ್ ಹೇಳ್ಕೊಂಡು ಹೋಗೋಣ ಅಂದ್ಬಿಟ್ಟು ಹಾಗೆ ಮಾಡಿದ್ದೆ ಸಾರಿ ಫ್ರೆಂಡ್ಸ್ ನೆಕ್ಸ್ಟು ನಾನು ಒಂದು ಬೈ ಒನ್ ಎಲ್ಲಾನು ಹೇಳ್ಕೊಂಡು ಹೋಗ್ತಾ ಮಾಡ್ಕೊಂಡು ಹೋಗ್ತೀನಿ ಸಾರಿ ಫಾರ್ ದಟ್ ನೋಡಿ ಅಕ್ಕಿನ ಫುಲ್ಲು ಆ ಮಸಾಲೆಲಿ ಫುಲ್ಲು ಬಾರಿಸ್ಕೊಬಿಡಿ ಯಾಕೆ ಅಂದರೆ ಅನ್ನ ಉದುರಾಗಬೇಕಲ್ವ ನಮ್ಗೊಂದ್ಸರಿ ನಾವು ಸಣ್ಣಕ್ಕಿ ಹಾಕಿದ್ರೂ ಸಹ ಸೋನ ಮಸಾಲೆನ ಅನ್ನ ಉಡಿ ಆಗೋಲ್ಲ ಅಂತಾರೆ ಯಾಕೆ ಅಂದರೆ ನಾವು ಆಯಿಲು ಎಲ್ಲ ಒಗ್ಗರಣೆ ಎಲ್ಲ ಹಾಕಿದಾಗ ಆಲ್ಮೋಸ್ಟ್ ನೀಟಾಗಿ ಬಾರಿಸ್ಕೊಂಡ್ಬಿಡ್ಬೇಕು ನೀಟಾಗಿ ಬಾರಿಸ್ಕೊಂಡಾಗ ಏನಾಗುತ್ತೆ ಅನ್ನ ಎಲ್ಲ ನೀಟಾಗಿ ಎಣ್ಣೆಲೆಲ್ಲ ಒಂದೊಂದೇ ಸಿಂಗಲ್ ಸಿಂಗಲ್ ಪೀಸಾಗಿ ಡಿವೈಡ್ ಆಗುತ್ತೆ ಆವಾಗ ಏನಾಗುತ್ತೆ ಅನ್ನ ಉದ್ಯಾಗಿ ಬರುತ್ತೆ ಉಡುಡಿಯಾಗಿ ಬರುತ್ತೆ ಆಗಿಂದ ನಮಗೆ ಅನ್ನ ಒಂದೊಂದು ಅಂಟೋದಿಲ್ಲ ತುಂಬ ಚೆನ್ನಾಗಿ ಸಿಂಗಲ್ ಸಿಂಗಲ್ ಪೀಸಾಗಿ ಸುಮ್ಮನೆ ಉದುರ ಉದುರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾನು ಒಂದು ಸಮ ಮಾಡಿಬಿಟ್ಟು ಎಲ್ಲ ಮಿಕ್ಸಿ ಎಲ್ಲ ತೊಳೆದುಬಿಟ್ಟು ಒಂದು ಸಮ ಮಾಡಿಬಿಟ್ಟು ಉಪ್ಪು ಹಾಕ್ಬಿಟ್ಟು ಒಂದು ಕುದಿ ಮಳ್ಳಸ್ಬಿಟ್ಟು ಉಸೀಲ್ ಹಾಕಿದ್ದೀನಿ ಬಟ್ ಇಲ್ಲಿ ವೀಡಿಯೋ ಮಾಡಿಲ್ಲ ನಾನು ನೀವು ನೋಡಿದಾಗ ಗೊತ್ತಾಗುತ್ತೆ ನೆಕ್ಸ್ಟ್ ಟೈಮ್ ನಾನು ನೀಟಾಗಿ ಒನ್ ಬೈ ಒನ್ನ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ಸಾರಿ ಫ್ರೆಂಡ್ಸ್